ಸಾಧಾರಣ ಕಾಲದ ಮೊದಲನೆಯ ವಾರ ಬುಧವಾರ ಈ ದಿನದ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೌವನನ ಸಂಗಡ ಸಿಮೋನ ಹಾಗೂ ಆಂದ್ರೇಯನ ಮನೆಗೆ ಹೋದರು ಸಿಮೋನನ ಅತ್ತೆ ಜ್ವರದಿಂದ ಮಲಗಿದ್ದಳು ಇದನ್ನು ಯೇಸುವಿಗೆ ತಿಳಿಸಿದರು ಏಸು ಆಕೆಯ ಬಳಿಗೆ ಹೋಗಿ ಕೈ ಹಿಡಿದು ಎಬ್ಬಿಸಿದರು ಜ್ವರ ಬಿಟ್ಟು ಹೋಯಿತು ಆಕೆ ಅವರೆಲ್ಲರನ್ನು ಸತ್ಕರಿಸಿದಳು ಸಂಜೆ ಸೂರ್ಯ ಮುಳುಗಿದ ಮೇಲೆ ಜನರು ರೋಗಿಗಳನ್ನು ದೆವ್ವ ಹಿಡಿದವರನ್ನು ಯೇಸುವಿನ ಬಳಿಗೆ ಕರೆತಂದರು ಊರಿಗೆ ಊರೇ ಆ ಮನೆಯ ಬಾಗಿಲಲ್ಲಿ ನೆರೆಯಿತು ನಾನಾ ರೋಗಗಳಿಂದ ನರಳುತ್ತಿದ್ದವರನ್ನು ಏಸು ಗುಣಪಡಿಸಿದರು ದೆವ್ವ ಹಿಡಿದವರಿಂದ ದೆವ್ವವನ್ನು ಬಿಡಿಸಿದರು ತಾವು ಯಾರೆಂಬುದನ್ನು ದೆವ್ವಗಳು ಅರಿತಿದ್ದರಿಂದ ಏಸು ಅವುಗಳಿಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ ಮುಂಜಾನೆ ಬೆಳಕು ಹರಿಯುವ ಮುನ್ನ ಯೇಸುಸ್ವಾಮಿ ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದರು ಇತ್ತ ಸಿಮೋನನು ಅವನ ಜೊತೆಗಾರರು ಏಸುವನ್ನು ಹುಡುಕಿಕೊಂಡು ಹೋದರು ಅವರನ್ನು ಕಂಡ ಕೂಡಲೇ ಎಲ್ಲರೂ ತಮ್ಮನ್ನೇ ಹುಡುಕುತ್ತಿದ್ದಾರೆ ಎಂದು ತಿಳಿಸಿದರು ಅದಕ್ಕೆ ಏಸು ಅಕ್ಕಪಕ್ಕದ ಊರುಗಳಿಗೆ ಹೋಗೋಣ ಅಲ್ಲೂ ನಾನು ಶಿವನ ಸಾರಬೇಕು ನಾನು ಬಂದಿರುವುದು ಈ ಉದ್ದೇಶಕ್ಕಾಗಿಯೇ ಎಂದರು ಆನಂತರ ಏಸು ಗಲೀಲೆಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಪ್ರಬೋಧಿಸುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಬಂದರು ಪ್ರಭುವಿನ ಶುಭ ಸಂದುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ಥುತಿಯಾಗಲಿ ಇಂದಿನ ಶುಭ ಸಂದೇಶಗಳಲ್ಲಿ ಇಂದಿನ ಶುಭ ಸಂದೇಶದಲ್ಲಿ ಅನೇಕ ವಿಷಯಗಳನ್ನು ನಾವು ಆಲಿಸುತ್ತೇವೆ ಒಂದು ಕಡೆ ಸಿಮೋನನ ಅತ್ತೆಯನ್ನು ಜ್ವರದಿಂದ ಎಬ್ಬಿಸುವಂತಹ ಮಹತ್ ಕಾರ್ಯ ಅದರ ನಂತರ ಆಕೆ ಎಲ್ಲರನ್ನ ಸತ್ಕರಿಸಿದಂಥದ್ದು ಇದನ್ನು ನೋಡಿ ಊರಿಗೆ ಊರೇ ತಮ್ಮ ರೋಗಗಳಿಂದ ಮುಕ್ತರಾಗಲು ಏಸು ಬರುವಂಥದ್ದು ಇದರ ಮಧ್ಯದಲ್ಲಿ ದೆವ್ವ ಹಿಡಿದವರನ್ನ ಏಸು ಕ್ರಿಸ್ತರು ಆ ದೆವ್ವದಿಂದ ಮುಕ್ತಗೊಳಿಸುವಂಥದ್ದು ಹೀಗೆ ಅನೇಕ ವಿಷಯಗಳನ್ನ ಆಲಿಸುತ್ತೇವೆ ಈಗ ಏಸು ಮಹತ್ ಕಾರ್ಯಗಳನ್ನ ಮಾಡುವಂತಹ ಆ ಅನೇಕ ಸನ್ನಿವೇಶಗಳನ್ನ ನಾವು ನೋಡುತ್ತೇವೆ ಇದನ್ನು ಕಂಡ ಜನರು ನನಗೂ ಅಂತ ಒಂದು ಪವಾಡ ನನ್ನ ಜೀವನದಲ್ಲಿ ಬೇಕು ಎಂಬಂತಹ ಆಸೆಯಿಂದ ಏಸುವಲ್ಲಿಗೆ ಬಂದಿರೋ ಹೊರತು ಏಸು ಮತ್ತು ಅವರ ನಡುವೆ ಇರುವಂತಹ ಸಂಬಂಧವನ್ನು ಬಲಗೊಳಿಸಲು ಅವರು ಯೋಚಿಸಿದ್ದೇ ಇಲ್ಲ ನನಗೂ ನನ್ನ ರೋಗದಿಂದ ಮುಕ್ತ ಮುಕ್ತಿಯಾಗಬೇಕು ನನಗೂ ಆ ಗುಣ ಹೊಂದುವಂತಹ ಶಕ್ತಿ ಲಭಿಸುವಂತಾಗಬೇಕು ನನ್ನ ರೋಗಗಳಿಂದ ನಾನು ಮುಕ್ತನಾಗಿ ಒಳ್ಳೆಯ ಜೀವನವನ್ನು ಜೀವಿಸಬೇಕು ಎಂಬಂತಹ ಆಸೆ ಇಟ್ಟುಕೊಂಡು ಯೇಸುವಲ್ಲಿಗೆ ಬಂದರೆ ಹೊರತು ಏಸು ದೇಸು ದೇವರ ಪುತ್ರ ಮಹತ್ಕಾರ್ಯಗಳನ್ನು ಮಾಡಲು ಶಕ್ತರಿರುವಂತಹ ಒಬ್ಬ ಮಹಾಪ್ರವಾದಿ ಆತನಲ್ಲಿ ನಾನು ಒಂದಾಗಬೇಕು ಆತನಲ್ಲಿ ನಾನು ಒಂದು ಸಂಬಂಧವನ್ನು ಬೆಳೆಸಬೇಕು ಅಂತಹ ಆಸೆಯಿಂದ ಬಂದವರು ಬಹಳ ಕೆಲವರು ಮೂಲ ವಸ್ತುವನ್ನು ಬಿಟ್ಟು ಅದರಿಂದ ಸಿಗುವಂತಹ ಫಲಕ್ಕಾಗಿ ಆಶಿಸಿದಂತಾಯಿತು ಬೈ ಪ್ರಾಡಕ್ಟ್ಸ್ ಎನ್ನುತ್ತೇವೆ ಮೂಲ ವಸ್ತುವನ್ನು ಬಿಟ್ಟು ಅದರಿಂದ ಬರುವಂತಹ ಬೇರೆ ವಸ್ತುಗಳ ಮೇಲೆ ಹೆಚ್ಚಿನ ಗಮನ ಹರಿಸಿದಂತೆ ಈ ಜನರ ಸ್ಥಿತಿ ಎಂದು ನಾವು ಹೇಳಬಹುದು ನಮ್ಮ ಜೀವನದಲ್ಲೂ ಹಾಗೆ ಅನೇಕ ಬಾರಿ ಅನೇಕ ಬಾರಿ ನಾವು ಫಲಿತಾಂಶಕ್ಕಾಗಿ ಕಾಯುತ್ತೇವೆ ನನ್ನ ಜೀವನದಲ್ಲಿ ಒಂದು ಪವಾಡಾಗಬೇಕು ನಾನು ರೋಗದಿಂದ ಮುಕ್ತನಾಗಬೇಕು ನನ್ನಲ್ಲಿ ಇಂತಹ ಒಂದು ಪವಾಡವನ್ನು ದೇವರು ಮಾಡಬೇಕು ಎಂಬಂತಹ ಆಸೆಯಿಂದ ಬರುತ್ತೇವೆ ಹೊರತು ನಮ್ಮಂದ ಬಲಗೊಳ್ಳಬೇಕು ನಾನು ಕ್ರಿಸ್ತನನ್ನು ಇನ್ನೂ ಹೆಚ್ಚು ಪ್ರೀತಿಸುವಂತಾಗಬೇಕು ದೇವರ ಪ್ರೀತಿ ನನಗೆ ಲಭಿಸುವಂತಾಗಬೇಕು ಎಂಬ ಆಸೆಯಿಂದ ನಾವು ಬರುವುದಿಲ್ಲ ಏಸು ಕ್ರಿಸ್ತರನ್ನು ನೋಡಿ ಇಷ್ಟೆಲ್ಲ ಮಹತ್ ಕಾರ್ಯಗಳನ್ನು ಮಾಡುತ್ತಿರಬೇಕಾದರೆ ಇಷ್ಟೆಲ್ಲ ಕೆಲಸದಲ್ಲಿ ಅವರು ತೊಡಗಿರಬೇಕಾದರೂ ಸ್ವಲ್ಪ ಸಮಯವನ್ನು ಅವರು ಪ್ರಾರ್ಥನೆಯಲ್ಲಿ ಕಳೆಯುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಮಾಡುತ್ತಾರೆ ಯೇಸುವಿಗೆ ಅವರ ಮತ್ತು ಪಿತನ ನಡುವಿನ ಸಂಬಂಧ ಬಹಳ ಪ್ರಮುಖವಾಗಿತ್ತು ಆದ್ದರಿಂದಲೇ ಆಗಾಗ ಅವರು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಲು ಶಕ್ತರಾದರು ಆಗಾಗ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಲು ಮುಂದಾದರು ಪ್ರೀತಿಯ ಶ್ರೋತೃಗಳೇ ದೇವರು ನಮ್ಮೊಂದಿಗಿದ್ದರೆ ನಮಗೆ ಯಾವ ಇದ್ದರೆ ನಮಗೆ ಯಾವ ಅಗತ್ಯವೂ ಇರುವುದಿಲ್ಲ ನಾವು ದೇವರೊಂದಿಗಿದ್ದರೆ ನಮಗೆ ಯಾವ ಕೊರತೆಯೂ ಇರಲು ಸಾಧ್ಯವಿಲ್ಲ ಅದನ್ನೇ ಕೀರ್ತನಗಾರನು ಹೇಳುತ್ತಾನೆ ನನ್ನ ದೇವರು ನನ್ನ ಕುರಿಗಾಯಿ ಅವರು ನನ್ನ ಜೊತೆ ಇರಲು ನನಗೆ ಯಾವ ಕೊರತೆಯೂ ಇರದು ಅದನ್ನು ಅರಿತುಕೊಂಡು ನಾವು ಮೊದಲು ಆ ದೇವರಲ್ಲಿ ಒಳ್ಳೆಯ ಸಂಬಂಧವನ್ನು ರೂಪಿಸುವಂತಹ ಪ್ರಯತ್ನವನ್ನು ಮಾಡುವ ಒಮ್ಮೆ ನಮ್ಮ ಜೊತೆಗಿದ್ದರೆ ನಮಗೆ ಯಾವ ಕೊರತೆ ಇರಲು ಸಾಧ್ಯವಿಲ್ಲ ಇದನ್ನು ಅರಿತು ನಮ್ಮ ಜೀವನದಲ್ಲಿ ಇಂತಹ ಒಂದು ವಿಶ್ವಾಸವನ್ನು ಮೈರೂಡಿಸಿಕೊಳ್ಳಲು ಪ್ರಯತ್ನಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ ಆಮೇನ್